ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮ ಆರಂಭವಾಗಿ ಮೂರು ವಾರಗಳು ಉರುಳಿದೆ ನಾಲ್ಕನೇ ವಾರದ ಮುಕ್ತಾಯದಲ್ಲಿದೆ ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ವಿವಿಧ ಹಂತಗಳಲ್ಲಿ ವಿಶೇಷವಾಗಿ ನಡೆದು ಬಿಗ್ ಬಾಸ್ ನೀಡಿದ್ದ ವಿಶೇಷ ಟಾಸ್ಕ್ನಲ್ಲಿ ನಾಮಿನೇಷನ್ ಪಾಸ್ಗಳನ್ನು ಗಿಟ್ಟಿಸಿ ಒಟ್ಟು ಎಂಟು ಮಂದಿ ನಾಮಿನೇಷನ್ ಮಾಡುವ ಅಧಿಕಾರವನ್ನು ಪಡೆದಿದ್ರು ಅಂತಿಮವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ವಿನಯ್ ಗೌಡ ಮೈಕಲ್ ಅಜಯ್ ಸಿರಿಜಾ ತುಕಾಲಿ ಸಂತು ರಕ್ಷಕ್ ತನಿಷಾ ಕುಪ್ಪಡ್ಡ ಸ್ನೇಹಿತ್ ಗೌಡ ಕಾರ್ತಿಕ್ ಮಹೇಶ್ ಹಾಗೂ ವರ್ತೂರ್ ಸಂತೋಷ್ ನಾಮಿನೇಟ್ ಆಗಿದ್ರು ಇನ್ನ ಈ ವಾರ ಯಾರಿಗೆ ಎಷ್ಟು ವೋಟ್ ಶೇರ್ ಬಂದಿದೆ ಯಾರು ಡೇಂಜರ್ ಝೋನಲ್ಲಿದ್ದಾರೆ ಯಾರು ಸೇಫ್ ಮತ್ತು ಈ ವಾರ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿಯನ್ನು ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಾರ ನಾಮಿನೇಟ್ ಆಗಲು ಆಯ್ಕೆಯಾದ ಸ್ಪರ್ಧಿಗಳಲ್ಲಿ ಮೊದಲನೆಯದಾಗಿ ಕಾರ್ತಿಕ್ ಮಹೇಶ್ ಅವರಿಗೆ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಶೇರ್ ಬಂದು ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚು ವೋಟ್ ಶೇರ್ ಪಡೆದಿರೋ ಸ್ಪರ್ಧಿಯಾಗಿ ಸೇಫ್ ಆಗಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ಪಡೆದು ವರ್ತೂರ್ ಸಂತೋಷ್ ಸೇಫ್ ಆಗಿದ್ದಾರೆ ಮೂರನೇ ಸ್ಥಾನದಲ್ಲಿ ತನಿಷಾ ಕುಪ್ಪಂಡ ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಪಡೆದು ಸೇಫ್ ಆಗಿದ್ರೆ ಈ ವಾರದ ಮನೆಯ ಕ್ಯಾಪ್ಟನ್ ವಿನಯ್ ಒಂಬತ್ತು ಪರ್ಸೆಂಟ್ ವೋಟ್ ಶೇರ್ ಪಡೆದು ಸೇಫ್ ಆಗಿದ್ದಾರೆ ಮೈಕಲ್ ಅಜಯ್ಗೆ ಏಳು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿದ್ದು ಅವರೂ ಕೂಡ ಸೇಫ್ ಇನ್ನ ಡೇಂಜರ್ ಝೋನಲ್ಲಿರುವವರು ರಕ್ಷಕ್ ಮತ್ತು ಸ್ನೇಹಿತ್ ಇಬ್ಬರಿಗೂ ಕೂಡ ಆರು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿದೆ ಇನ್ನ ಸಿರಿ ಅವರಿಗೆ ಐದು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿದೆ ತುಕಾಲಿ ಸಂತುಗೆ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿದೆ ಇನ್ನು ರಕ್ಷಕ್ ಅವರಿಗೆ ಕೇವಲ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿದ್ದು ಈ ವಾರದ ಪರ್ಫಾರ್ಮೆನ್ಸ್ ಮತ್ತು ವೋಟಿಂಗ್ ರಿಸಲ್ಟ್ ನೋಡಿದರೆ ಬುಲೆಟ್ ರಕ್ಷಕ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ಒಂಬತ್ತು ಜನರಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ